ಮಜಲಟ್ಟಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಯೊಬ್ಬನಿಗೆ ಕರ್ನಾಟಕದಿಂದ ಜಪಾನ್ಗೆ ಅಧ್ಯಯನ ಪ್ರವಾಸಕ್ಕೆ ಹೋಗುವ ಅವಕಾಶ ಸಿಕ್ಕಿತು. ಈ ವಿದ್ಯಾರ್ಥಿಯ ಹೆಸರು ಶಿವಾನಂದ ಹಾಲಪ್ಪ ಹಾಲಟ್ಟಿ. ಈ ಅಧ್ಯಯನ ಪ್ರವಾಸಕ್ಕೆ ಕರ್ನಾಟಕದ ವಿವಿಧ ಕಾಲೇಜುಗಳ 7 ವಿದ್ಯಾರ್ಥಿಗಳು ಮಾತ್ರ ಆಯ್ಕೆಯಾಗಿದ್ದಾರೆ. ಭಾರತ ಸರ್ಕಾರದ ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಭಾಗವು ಇದಕ್ಕಾಗಿ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿದೆ. ಜಪಾನ್ ಟೋಕಿಯೋದಲ್ಲಿನ ವಿವಿಧ ವಿಶ್ವವಿದ್ಯಾಲಯಗಳು ಮತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಭಾಗಗಳಿಗೆ ಭೇಟಿ ನೀಡಲಾಯಿತು. ಪ್ರವಾಸವು December 10-16 ಇತ್ತು. ಈ ಪ್ರವಾಸದಲ್ಲಿ ಬುದ್ಧರ ದೇವಾಲಯ, ವಿಜ್ಞಾನ ವಸ್ತು ಸಂಗ್ರಹಾಲಯ, ವಿಶ್ವ ಮತ್ತು ಜಪಾನ್ ಎಂಬ 2 ಪ್ರತ್ಯೇಕ ವಸ್ತು ಸಂಗ್ರಹಾಲಯಗಳಿವೆ ಮತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನ ಮುಂದೆ ಹೇಗೆ ಪ್ರಗತಿ ಸಾಧಿಸುತ್ತದೆ ಎಂಬುದರ ಕುರಿತು ವಿವಿಧ ವಿಷಯಗಳ ಕುರಿತು ಮಾರ್ಗದರ್ಶನ ಮತ್ತು ಮಾಹಿತಿಯನ್ನು ನೀಡಲಾಯಿತು. ಈ ಸಂದರ್ಭದಲ್ಲಿ ನೊಬೆಲ್ ಪ್ರಶಸ್ತಿ ವಿಜೇತ ಕೆಂಜಬುರು ಅವರೊಂದಿಗೆ ಸಂವಾದ ಮತ್ತು ಮಾರ್ಗದರ್ಶನ ಮಾಡುವ ಅವಕಾಶವೂ ಇತ್ತು. ನನ್ನ ಹೆಸರು ಶಿವಾನಂದ ಹಾಲಪ್ಪ ಹಾಲಟ್ಟಿ ಎಂದು ನಾನು ಮಜಲಟ್ಟಿ ಪಿ ಕಾಲೇಜ್ನಲ್ಲಿ ಓದ್ತಿದ್ದೇನೆ. ನಾನು ಬೆಳಗಾವಿ ಜಿಲ್ಲಾ ಮಟ್ಟದಲ್ಲಿ ಹೋಗಿರಲಿಲ್ಲ, ಆದರೆ ನನಗೆ ಜಪಾನ್ ಎಂಬ ಬೇರೆ ದೇಶಕ್ಕೆ ಹೋಗುವ ಅವಕಾಶ ಸಿಕ್ಕಿತ್ತು. ಇದಕ್ಕೆ ಮುಖ್ಯ ಕಾರಣ ಅಂದರೆ ನಾನು ಇಲ್ಲಿ ಗೌರ್ಮೆಂಟ್ ಪಿ ಕಾಲೇಜ್ ಮಜಲಟ್ಟಿಯಲ್ಲಿ ಓದುತ್ತಿದ್ದಕ್ಕೆ ಮುಖ್ಯವಾದ ಕಾರಣವಾಗಿದೆ. ಇಲ್ಲಿನ ಶಿಕ್ಷಕರು ಬಹಳ ಚೆನ್ನಾಗಿ ಪಾಠ ಹೇಳುತ್ತಾರೆ, ಅದರಿಂದ ನನಗೂ ಫಸ್ಟ್ ಪಿ ಯು ಸಿಯಲ್ಲಿ ಒಂದು ಉತ್ತಮ ಸ್ಕೋರನ್ನು ಗಳಿಸಿಕೊಂಡು ನನ್ನನ್ನು ಪಿ ಯು ಬೋರ್ಡ್ನ ಡೈರೆಕ್ಟರಾದ ಸಿಂಧು ಮೇಡಮ್ ಅವರು ಹಾಗೂ ಅವರ ಕಮಿಟಿ ನನ್ನನ್ನು ಸೆಲೆಕ್ಟ್ ಮಾಡಿತ್ತು. ಹಾಗೂ ನನಗೆ ಜಪಾನ್ ಹೋಗುವ ಅವಕಾಶ ಕೊಟ್ಟ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದ ಆನಂದ್ ಕೋಳಿ ಸರ್ ಹಾಗೂ ಕೋಳಿದು ಸರ್ ಹಾಗೂ ಇನ್ನಿತರ ನನ್ನ ಎಲ್ಲ ಗುರುಗಳಿಗೆ ನಾನು ಧನ್ಯವಾದ ಹೇಳಲು ಇಷ್ಟಪಡುತ್ತೇನೆ. ನಾವು ಮೊದಲು ಬೆಂಗಳೂರಿಗೆ ಹೋಗಿದ್ದೆವು, ಬೆಂಗಳೂರಿಂದ ದೆಲ್ಲಿಯಿಂದ ಜಪಾನ್ಗೆ ಹೊರಟಿದ್ದೆವು. ಅಲ್ಲಿ ನಮ್ಮನ್ನು ಮೊದಲಿಗೆ ಹೋದ ದಿನ ಮೊದಲು ಅವರು ನಮಗೆ ಒಂದು ಬುದ್ಧ ದೇವಸ್ಥಾನವಾದ ಸರಸ್ವತಿ ಟೆಂಪಲ್ನ್ನು ತೋರಿಸಲು ಹಾಗೂ ಅವರ ಕಲ್ಚರ್ ಬಗ್ಗೆ ಎಲ್ಲ ನಮಗೆ ವಿವರಣೆ ಮಾಡಿದರು. ನಂತರ ಅಲ್ಲಿಂದ ನಾವು ಮುಂದೆ ಮ್ಯೂಸಿಯಂ ಆಫ್ ನೇಚರ್ ಆ್ಯಂಡ್ ಸೈನ್ಸ್ ಎಂಬ ಮ್ಯೂಸಿಯಂಗೆ ಭೇಟಿ ನೀಡಿದೆವು. ಅಲ್ಲಿ ನಮ್ಮ ಅನೇಕ ಅಸ್ಥಿ ಪಂಜರ ಹಾಗೂ ಅನೇಕ ಜೀವಿಗಳ ಮಾಡೆಲ್ಗಳನ್ನು ತೋರಿಸಿದರು. ಹಾಗೂ ಆ ಮ್ಯೂಸಿಯಂ ಎರಡು ಪಾರ್ಟಾಗಿ ವಿಭಾಗವಾಗಿತ್ತು, ಒಂದು ವರ್ಲ್ಡ್ ಮ್ಯೂಸಿಯಂ ಮತ್ತು ಇನ್ನೊಂದು ಜಪಾನ್ ಮ್ಯೂಸಿಯಂ. ಅದನ್ನು ನಾವೆಲ್ಲ ನೋಡಿದೆವು. ನಂತರ ನಾವು ಹೋದದ್ದು ಮರೆಕಾನ್ ಮ್ಯೂಸಿಯಂ ಎಂಬುದು. ಮರೆಕಾನ್ ಎಂದರೆ ಅದು 2 ಶಬ್ದಗಳಿಂದ ಬಂದಿದೆ. ಮರ ಎಂದರೆ ಫ್ಯೂಚರ್, ಕಾನ್ ಎಂದರೆ ಮ್ಯೂಸಿಯಂ. ಅಂದರೆ ಅಲ್ಲಿ ನಾವು ಭವಿಷ್ಯದಲ್ಲಿ ಹೇಗೆ ನಮ್ಮ ಟೆಕ್ನಾಲಜಿಯನ್ನು ಅಭಿವೃದ್ಧಿಪಡಿಸಬೇಕೆಂಬ ಮಾಡೆಲ್ಗಳು ಸಹ ಅಲ್ಲಿ ಇದ್ದವು. ಅದನ್ನು ನಾವು ಅರ್ಥ ಮಾಡಿಕೊಂಡೆವು. ಮತ್ತು ನಾವು ಮುಂದೆ ಓದಿದ್ದು ಜಮೆಸ್ಟಿಕ್ ಎಂಬ ಒಂದು ಸಂಸ್ಥೆಗೆ. ಆ ಜಮೆಸ್ಟಿಕ್ ಎಂಬ ಸಂಸ್ಥೆಯಲ್ಲಿ ನಾವು ಒಂದು ಸಬ್ಮರಿನಂತಹ ಒಂದು ಶಿಂಕ ಎಂಬ ಒಂದು ಸಾಧನವನ್ನು ಅವರು ನಮಗೆ ಪರಿಚಯ ಮಾಡಿಕೊಟ್ಟರು. ಆ ಸಾಧನ ಮೂಲಕ ನಾವು ಸಮುದ್ರದ ಆಳದಲ್ಲಿ ಹೋಗಿ ಸಮುದ್ರದ ಬಗ್ಗೆ ನಾವು ಅಧ್ಯಯನ ಮಾಡಬಹುದೆಂದು ಅವರು ತಿಳಿಸಿದರು. ಅದರಲ್ಲಿ ಕೇವಲ 3 ವಿಜ್ಞಾನಿಗಳು ಇರಿಸಬಹುದು, ಅದರಿಂದ ನಾವು ಅಲ್ಲಿ ಅಧ್ಯಯನ ಮಾಡಬಹುದು. ಮತ್ತು ಅಲ್ಲಿ ಅದೇ ಜಮೆಸ್ಟಿಕ್ ಎಂಬ ಸಂಸ್ಥೆಯಲ್ಲಿ ಅವರು ಆ ಸಮುದ್ರದಲ್ಲಿ ದೊರೆತ ಅನೇಕ ಫಾಸಿಲ್ಗಳನ್ನು ಹಾಗೂ ಅಲ್ಲಿ ಸಿಕ್ಕ ಅನೇಕ ಪುಳಿಯುವಿಕೆಗಳನ್ನು ನಮಗೆ ತೋರಿಸಿದರು. ನಂತರ ಅಲ್ಲಿ ಒಂದು ನಮಗೆ ಒಂದು ಎಕ್ಸ್ಪ್ಲೇನ್ ಮಾಡಿ ಹೇಳಿದರು. ಅಂದರೆ ಒಂದು ಮೈಕ್ರೋಸ್ಕೋಪ್ನ ಮೂಲಕ ಮೈಕ್ರೋಪ್ಲಾಸ್ಟಿಕ್ ಎಂದು ಅದನ್ನು ಐಡೆಂಟಿಫೈ ಮಾಡಲು ನಮಗೆ ಹೇಳಿಕೊಟ್ಟರು. ನಂತರ ನಾವು ಓದಿದ್ದು ಟೋಕಿಯೋ ಯೂನಿವರ್ಸಿಟಿ ಮತ್ತು ವಸಡ ಯೂನಿವರ್ಸಿಟಿ ಎಂಬ 2 ಪ್ರಮುಖವಾದ ಯೂನಿವರ್ಸಿಟಿಗಳಲ್ಲಿ ಅಲ್ಲಿ ಅನೇಕ ಲೈಬ್ರರಿಗಳನ್ನು ನಾವು ನೋಡಿದೆವು. ನಂತರ ಟೋಕಿಯೋ ಯೂನಿವರ್ಸಿಟಿ ಮತ್ತು ವಸಡ ಯೂನಿವರ್ಸಿಟಿ ಅದೊಂದು ಸ್ವಲ್ಪ ಉತ್ತಮವಾದ ಎನ್ವೈರನ್ಮೆಂಟನ್ನು ಹೊಂದಿತ್ತು. ಅಲ್ಲಿ ಶಿಕ್ಷಣವು ಒಂದು ಒಳ್ಳೆಯ ರೀತಿಯಲ್ಲಿ ಇತ್ತು. ನಂತರ ನಾವು ಮತ್ತೆ ಹೋಗಿದ್ದು ಮೈಕೆ ಎಂಬ ಹೈಸ್ಕೂಲ್, ಅದು ಜಪಾನಿನ ಪ್ರಸಿದ್ಧವಾದ ಹೈಸ್ಕೂಲ್ ಆಗಿತ್ತು. ಅಲ್ಲಿ ನಮಗೆ ಒಂದು ಆ್ಯಕ್ಟಿವಿಟಿಗಳನ್ನು ಅವರು ನೀಡಿದರು. ಫಿಸಿಕ್ಸ್ ಮೇಲೆ ನನಗೆ ಒಂದು ಆ್ಯಕ್ಟಿವಿಟಿ ನೀಡಿದರು. ನಾವು ಒಂದು 3 ದಿನ ಸೇರಿ ಒಂದು ಆ ಆ್ಯಕ್ಟಿವಿಟಿಯನ್ನು ಸಂಪೂರ್ಣವಾಗಿ ಯಶಸ್ವಿಯಾಗಿ ಮಾಡಿದೆವು. ಆ ಆ್ಯಕ್ಟಿವಿಟಿಯಲ್ಲಿ ನಾವು ಒಂದು ಕಾರ್ನ ಮಾಡೆಲನ್ನು ರೆಡಿ ಮಾಡುವುದು, ನಂತರ ಅದನ್ನು ರೇಸ್ಗೆ ಬಿಡುವುದಿತ್ತು. ನಾವು ಒಂದು ಚೆನ್ನಾಗಿ ಮಾಡಿದೆವು. ಮತ್ತು ಅದೇ ಯೂನಿವರ್ಸಿಟಿಯಲ್ಲಿ ಅದೇ ಮೈಕೆ ಹೈಸ್ಕೂಲಿನಲ್ಲಿ ಒಬ್ಬರು ಪ್ರೊಫೆಸರ್ ಕಸಿತಾ ಎಂಬುವರು ನಮಗೆ ಅವರು ನೊಬೆಲ್ ಪ್ರಶಸ್ತಿ ಪಡೆದವರು ಆಗಿದ್ದರು. ಅವರು ನಮಗೆ ನ್ಯೂಟ್ರಿಯಾನ್ಸ್ ಮತ್ತು ಗ್ರಾವಿಟೇಷನ್ ವೇವ್ಸ್ ಬಗ್ಗೆ ಸುವಿಸ್ತಾರವಾಗಿ ನಮಗೆ ವಿವರಣೆ ಮಾಡಿದರು. ಮತ್ತು ನಾವು ಓದಿದ್ದು ಎಕೋಸ್ಕೋ ರಿಸರ್ಚ್ ಪಾರ್ಕ್. ಅಲ್ಲಿ ನಮಗೆ 3 ಜನ ವಿಜ್ಞಾನಿಗಳು ವೈರ್ಲೆಸ್ ಕಮ್ಯುನಿಕೇಷನ್ ಬಗ್ಗೆ ಸುವಿಸ್ತಾರವಾಗಿ ವಿವರಿಸಿದರು. ಮತ್ತು ನಮಗೆ ಎಂಬಸಿ ಆಫ್ ಇಂಡಿಯಾ ಅಂಬಾಸಿಡರ್ ಅವರ ಹೆಸರು ಜಾರ್ಜ್ ಎಂದು ಅವರು ನಮ್ಮನ್ನು ಭೇಟಿಯಾಗಿದ್ದರು. ನಾವು ಅಲ್ಲಿ ಹೋಗಿದ್ದೆವು. ಅವರು ನಮಗೆ ನಮ್ಮ ದೇಶ ಮತ್ತು ಜಪಾನ್ ಬಗ್ಗೆ ಹೇಗೆ ನಮ್ಮ ದೇಶ ಮತ್ತು ಜಪಾನ್ ಸಂಬಂಧವಿದೆ
ಅದೇ ಜಪಾನ್ ದೇಶದಿಂದ ನಮ್ಗೆ ಎಷ್ಟು ಉಪಯೋಗ ಆಗುತ್ತಿದೆ ಇದರ ಬಗ್ಗೆ ಎಲ್ಲ ಸುವಿಸ್ತಾರ ವಿವರಣೆ ಮಾಡಿದರು. ಮತ್ತೆ ಜಪಾನ್ನಲ್ಲಿ ನನಗೆ ಆ ಜಪಾನ್ ತುಂಬಾ ಅದು ಸುಂದರವಾದ ದೇಶವಾಗಿದೆ, ಹಾಗೂ ಅಲ್ಲಿನ ಕ್ಲೀನೆಸ್ ಅದು ಕ್ಲೀನೆಸ್ ಹೆಸರಾದ ದೇಶ. ಅಲ್ಲಿ ಅಲ್ಲಿ ಎಲ್ಲ ರೋಡ್ಗಳು ತುಂಬಾ ಸುಂದರವಾಗಿದ್ದವು, ಹಾಗೂ ಸ್ವಚ್ಛತೆ ಅಲ್ಲಿ ಸ್ವಲ್ಪವೂ ಪ್ಲಾಸ್ಟಿಕ್ ಅಂತ ಏನೂ ಇದ್ರಿಲ್ಲ ಆ ರಸ್ತೆಯ ಮೇಲೆ. ಮತ್ತೆ ಅವರು ಆ ಜನರು ಕೂಡ ಒಳ್ಳೆಯ ಜನರಾಗಿದ್ದರು. ಅವರು ನಾವು ಹೋದ ತಕ್ಷಣ ನಮಗೆ ಬೋನ್ ಮಾಡಲು ಶುರು ಮಾಡಿದರು. ಒಂದು ವೇಳೆ ನಾವೇ ಅವರಿಗೆ ಡಿಕ್ಕಿ ಹೊಡೆದರೆ ಅವರೇ ನಮಗೆ ರಿಪ್ಲೈ ಆಗಿ ಸ್ವಾರಿ ಕೇಳ್ತಿದ್ದರು. ಆ ಜನರು ತುಂಬ ಒಳ್ಳೆಯರು, ಹಾಗೂ ಅವರ ಟೆಕ್ನಾಲಜಿ ತುಂಬ ಮುಂದುವರೆದಿದೆ. ನನಗೂ ಕೂಡ ಮುಂದೆ ಭವಿಷ್ಯದಲ್ಲಿ ಜಪಾನ್ ಹೋಗುವ ಆಸೆ ಇದೆ. ಅವರ ಟೆಕ್ನಾಲಜಿಯನ್ನು ನಮ್ಮ ನಮ್ಮ ದೇಶದಲ್ಲಿ ಕೂಡ ನಾವು ಅಭಿವೃದ್ಧಿಪಡಿಸಬೇಕೆಂಬುದು ನನ್ನ ಆಸೆ ಇದೆ. ಜಪಾನದ ಯಾವ ಯಾವ ವಿಜ್ಞಾನ ಸಂಸ್ಥೆಗಳಿಗೆ ನೀವು ಭೇಟಿ ನೀಡಿದ್ರಿ? ಜಪಾನ್ ಅಂದರೆ ಒಂದು ಜೆಮೆಸ್ಟಿಕ್ ಒಂದು ಅದು ವಿಜ್ಞಾನ ಸಂಸ್ಥೆ, ಮತ್ತು ಯೊಕೊಸ್ಕೋ ರಿಸರ್ಚ್ ಪಾರ್ಕ್. ಮತ್ತು ನಾವು ಯೂನಿವರ್ಸಿಟಿಗಳು ಯೂನಿವರ್ಸಿಟಿ ವಸಡಾ, ಟೋಕಿಯೋ ಯೂನಿವರ್ಸಿಟಿ ಮುಂತಾದ ನಾವು, ಮತ್ತು ಮೈಕೆ ಹೈಸ್ಕೂಲ್. ಆ ಮೈಕೆ ಹೈಸ್ಕೂಲಿನ ವೈಶಿಷ್ಟ್ಯ ಏನು? ಅದು ಅಲ್ಲಿ ನಾವು ಯಾವ ಬೇಕಾದರೂ ನಾವು ಆಕ್ಟಿವಿಟಿ ಮಾಡ್ಬೋದು. ಅದು ಅದು ಎಲ್ಲ ಹುಡುಗರಿಗೆ ಆಟ ಆಡಲು ತುಂಬ ಚೆನ್ನಾಗಿ ಗ್ರೌಂಡ್ ಇದೆ ಅಲ್ಲಿ. ಹಾಗೂ ಅವರು ಆ ಸ್ಟೂಡೆಂಟ್ ನಮ್ಮೊಂದಿಗೆ ಚೆನ್ನಾಗಿ ಬೆರೆತುಕೊಂಡರು, ನಮ್ಮೊಂದಿಗೆ ಕಮ್ಯುನಿಕೇಷನ್ ಮಾಡಲು ಚೆನ್ನಾಗಿ ಬೆರೆತುಕೊಂಡರು. ಹಾಗೂ ಅಲ್ಲಿ ನಾವು ಆಕ್ಟಿವಿಟಿಗಳನ್ನು ಸಹ ಮಾಡಿದೆವು. ಅವರು ಶಿಕ್ಷಕರು ಕೂಡ ನಮಗೆ ಚೆನ್ನಾಗಿ ಅದನ್ನು ವಿವರಣೆ ಮಾಡಿದರು. ಅಲ್ಲಿ ನಿಮಗೆ ನೊಬೆಲ್ ಪಾರಿತೋಷಿಕ ಪ್ರಶಸ್ತಿ ವಿಜೇತರೊಂದಿಗೆ ಭೇಟಿಯಾಗಲು ಅವಕಾಶ ಸಿಗ್ತಾ? ಹಾಂ ಸರ್, ಅವರ ಅವರು ನೊಬೆಲ್ ಪ್ರಶಸ್ತಿ ಪಡೆದಿದ್ದಾರೆ. ಯಾವ ವಿಷಯದಲ್ಲಿ ಅಂದರೆ ಅವರು ಫಿಸಿಕ್ಸ್ನಲ್ಲಿ ನೊಬೆಲ್ ಪ್ರಶಸ್ತಿ ಪಡೆದಿದ್ದಾರೆ. ಮತ್ತು ಅವರು ನಮಗೆ ನ್ಯೂಟ್ರಿಯನ್ಸ್ ಮತ್ತು ಗ್ರಾವಿಟೇಷನ್ ವೇವ್ಸ್ ಎಂಬ ಎರಡು ಕಾನ್ಸೆಪ್ಟ್ಗಳ ಬಗ್ಗೆ ಸುವಿಸ್ತಾರವಾಗಿ ವಿವರಣೆ ಮಾಡಿದರು. ಅವರ ಹೆಸರು ಪ್ರೊಫೆಸರ್ ಪ್ರಸಿದ್ಧ. ಭಾರತ ಸರ್ಕಾರ ಲಕ್ಷಾಂತರ ರೂಪಾಯಿಗಳನ್ನು ಖರ್ಚು ಮಾಡಿ ನಿಮ್ಮಂಥ ವಿದ್ಯಾರ್ಥಿಗಳನ್ನ ಆ ಕಾರ್ಯಕ್ರಮಕ್ಕೆ ಕಳಿಸ್ಕೊಡ್ತಾ ಇದೆ, ಇದರಿಂದ ಪ್ರತಿಯಾಗಿ ನೀವು ಸಮಾಜಕ್ಕೆ ಏನು ಕೊಡಲು ಬಯಸುತ್ತೀರಿ? ನಾವು ಕೂಡ ವಿಜ್ಞಾನಿಯಾಗಲು ಬಯಸುತ್ತೇವೆ. ವಿಜ್ಞಾನಿಯಾಗಿ ಆ ಜಪಾನ್ನಲ್ಲಿನ ಟೆಕ್ನಾಲಜಿಯನ್ನು ನಮ್ಮ ದೇಶದಲ್ಲಿ ಅಭಿವೃದ್ಧಿಪಡಿಸಲು ನಾವು ಪ್ರಯತ್ನ ಪಡುತ್ತೇವೆ. ಪ್ರಾಚಾರ್ಯ ಆನಂದ ಕೋಳಿ ಮತ್ತು ವಿಜ್ಞಾನ ಶಿಕ್ಷಕ ವಿಶ್ವನಾಥ್ ಕೊಳದೂರು, ಡಿಎಸ್ ಕೌಲಾಪುರೆ ಹಾಗೂ ಎಲ್ಲ ಶಿಕ್ಷಕರು ಮಾರ್ಗದರ್ಶನ ಶಿವಾನಂದನಿಗೆ ಸಹಕಾರವಾಯಿತು. ಇದೇ ಡಿಸೆಂಬರ್ 10ರಂದು ಜಪಾನ್ ದೇಶದಲ್ಲಿ ಭಾರತ ಸರ್ಕಾರದ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ಹಾಗೂ ಜಪಾನ್ ದೇಶದ ವಿವಿಧ ವಿಶ್ವವಿದ್ಯಾಲಯಗಳ ಒಕ್ಕೂಟ ಸೇರಿ ಬೇರೆ ಬೇರೆ ದೇಶಗಳಿಂದ ವಿಜ್ಞಾನ ಎಕ್ಸ್ಚೇಂಜ್ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿ ನಮ್ಮ ದೇಶಕ್ಕೆ ಕರೆಸಿಕೊಳ್ತಾರೆ. ಅದರಲ್ಲಿ ನಮ್ಮ ಕಾಲೇಜಿನ ಪ್ರತಿಭಾವಂತ ವಿದ್ಯಾರ್ಥಿಯಾದಂತಹ ಶಿವಾನಂದ ಹಾರಟ್ಟಿ, ಈತನು ಆಯ್ಕೆಯಾಗಿ ಜಪಾನ್ ದೇಶಕ್ಕೆ ಈಗ ತಾನೇ ಹೋಗಿ ಬಂದಿದ್ದಾರೆ. ಸರ್ಕಾರದ ಆಶಯ ಏನು ಅಂತಂದರೆ, ಈ ಮೊದಲು ಹೈಸ್ಕೂಲ್ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡ್ತಾಯಿದ್ರು, ಇದೇ ಬಾರಿ ಪ್ರಥಮ ಬಾರಿಗೆ ನಮ್ಮ ಪಿ ಯು ಸಿ ಇಲಾಖೆಯಿಂದ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡ್ತಾ ಇದ್ದಾರೆ. ನಮ್ಮ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಒಟ್ಟು 8 ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿತ್ತು. ಅದರಲ್ಲಿ ನಮ್ಮ ಕಾಲೇಜಿನ ವಿದ್ಯಾರ್ಥಿಯಾದಂಥ ಶಿವಾನಂದ ಹಾಲಟ್ಟಿಯನ್ನು ಕೂಡ ಆಯ್ಕೆ ಮಾಡಿದೆ. ನಮ್ಮ ಕಾಲೇಜಿನಲ್ಲಿ ಈ ವರ್ಷ ಸುಮಾರು 1454 ವಿದ್ಯಾರ್ಥಿಗಳು ವಿಜ್ಞಾನ ವಿಭಾಗದಲ್ಲಿ ಓದ್ತಾ ಇದ್ದಾರೆ. ಇಲ್ಲಿ ನಮ್ಮ ಕಾಲೇಜಿಗೆ ಬರುವಂಥ ಎಲ್ಲ ವಿದ್ಯಾರ್ಥಿಗಳು ಕೂಡ ಒಂದು ಹಳ್ಳಿಯಿಂದ ಬರುವಂಥ ವಿದ್ಯಾರ್ಥಿಗಳು. ಅದಕ್ಕೆ ಸರ್ಕಾರದ ಆಸೆ ಏನಪ್ಪ ಅಂತಂದರೆ, ಹಳ್ಳಿಯಿಂದ ಬರುವಂಥ ವಿದ್ಯಾರ್ಥಿಗಳು ವಿಜ್ಞಾನದಲ್ಲಿ ಹೆಚ್ಚು ಆಸಕ್ತಿ ವಹಿಸಿದೆ ಅಂತೇಳಿ. ಶಿವಾನಂದ ಹಾಲಟ್ಟಿ ಇದ್ದರು ಕೂಡ ಬಹಳಷ್ಟು ಪ್ರತಿಭಾವಂತ ವಿದ್ಯಾರ್ಥಿ. ಅದಕ್ಕೆ ಇನ್ನು ಮುಂದೆ ಶಿವಾನಂದ ಹಾಲಟ್ಟಿ ವಿಜ್ಞಾನದಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಬೆಳೆಸಿಕೊಂಡು ಸರ್ಕಾರದ ಆಶಯವಾದಂತಹ ಹೊಸ ವಿಜ್ಞಾನಿಗಳನ್ನ, ಯುವ ವಿಜ್ಞಾನಿಗಳನ್ನು ತಯಾರು ಮಾಡುವುದು ಸರ್ಕಾರದ ಆಶಯ. ಅದಕ್ಕೆ ಆತನು ಹೆಚ್ಚು ಹೆಚ್ಚು ವಿದ್ಯಾಭ್ಯಾಸವನ್ನು ಮಾಡಿ ವಿಜ್ಞಾನದಲ್ಲಿ ಹೆಚ್ಚಿನ ಒಂದು ಸಂಶೋಧನೆಯನ್ನು ಮಾಡಿ ಆತ ವಿಜ್ಞಾನಿಯಾಗಿ ನಮ್ಮ ದೇಶಕ್ಕೂ ರಾಜ್ಯಕ್ಕೂ ಹಾಗೂ ಕಾಲೇಜಿಗೂ ಆಮೇಲೆ ತನ್ನ ತಂದೆ ತಾಯಿಗಳಿಗೂ ಹುಟ್ಟಿದ ಊರಿಗೂ ಕೂಡ ಕೀರ್ತಿಯನ್ನು ತರಲಿ ಅಂತೇಳಿ ಈ ಸಂದರ್ಭದಲ್ಲಿ ನನ್ನ ವತಿಯಿಂದ ಹಾಗೂ ನಮ್ಮ ಕಾಲೇಜಿನ ಎಲ್ಲ ಉಪನ್ಯಾಸಕರ ವತಿಯಿಂದ ಹಾಗೂ ಕಾಲೇಜಿನ ಆಡಳಿತ ಮಂಡಳಿಯಿಂದ ಅವರಿಗೆ ಶುಭವನ್ನು ಹಾರಿಸ್ತೇನೆ. ಧನ್ಯವಾದ. ಜಪಾನದ ವಿಶ್ವವಿದ್ಯಾಲಯಗಳ ಒಕ್ಕೂಟ ಮತ್ತು ಭಾರತ ಸರ್ಕಾರದ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಗಳು ಪ್ರತಿ ವರ್ಷ ಭಾರತದ ವಿದ್ಯಾರ್ಥಿಗಳಿಗಾಗಿ ಸಕುರಾ ಸೈನ್ಸ್ ಎಕ್ಸ್ಚೇಂಜ್, ಸಕುರಾ ವಿಜ್ಞಾನ ವಿನಿಮಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬರ್ತಾ ಇದೆ.
2023 ಮತ್ತು 24 ಶೈಕ್ಷಣಿಕ ವರ್ಷದಲ್ಲಿ ಭಾರತದಿಂದ ಒಟ್ಟು 66 ವಿದ್ಯಾರ್ಥಿಗಳನ್ನು ಈ ಕಾರ್ಯಕ್ರಮಕ್ಕೆ ಕಳಿಸಿಕೊಳ್ಳಲಾಯಿತು. ಕರ್ನಾಟಕದಿಂದ ಒಟ್ಟು 7 ಜನ ವಿದ್ಯಾರ್ಥಿಗಳನ್ನು ಇದರಲ್ಲಿ ಆಯ್ಕೆ ಮಾಡಲಾಗಿತ್ತು. ಅದರಲ್ಲಿ ಒಬ್ಬ ವಿದ್ಯಾರ್ಥಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮಜಲಟ್ಟಿಯ ವಿದ್ಯಾರ್ಥಿಯಾದಂಥ ಕುಮಾರ್ ಶಿವಾನಂದ್ ಹಲಟ್ಟಿ. ಈತ ಒಬ್ಬ ಪ್ರತಿಭಾನ್ವಿತ ವಿದ್ಯಾರ್ಥಿ, ಬಡ ಮತ್ತು ಗ್ರಾಮೀಣ ಭಾಗದಿಂದ ಬಂದಂಥ ವಿದ್ಯಾರ್ಥಿ. ಕರ್ನಾಟಕ ಸರ್ಕಾರ ಪ್ರಥಮವಾಗಿ ಈ PU ವಿದ್ಯಾರ್ಥಿಗಳಿಗೆ ಈ ಕಾರ್ಯಕ್ರಮವನ್ನು ಮಾಡಿಕೊಟ್ಟಿದೆ. ಪ್ರತಿ ಸಾರಿ ಹೈಸ್ಕೂಲ್ ವಿದ್ಯಾರ್ಥಿಗಳನ್ನು ಇಲ್ಲಿ ಕಳಿಸ್ಕೊಡ್ಲಾಗ್ತಿತ್ತು, ಪ್ರಥಮ ಬಾರಿಗೆ PU ವಿದ್ಯಾರ್ಥಿಗಳನ್ನು ಇಲ್ಲಿ ಕಳಿಸ್ಕೊಡ್ಲಾಗಿದೆ. ಸೊ ಈ ಒಂದು ಆಯ್ಕೆಗೆ ಮಾನದಂಡ ಅಂತಂದ್ರೆ ವಿದ್ಯಾರ್ಥಿಗಳ ಫಲಿತಾಂಶ, ಪ್ರಥಮ PUC ಅವರು ಪಡೆದುಕೊಂಡಂತಹ ಫಲಿತಾಂಶವನ್ನ ಮತ್ತು ಅವರ ಒಂದು ಪ್ರಗತಿಯನ್ನ ಗಮನಿಸಿ ಅವರು ರೂರಲ್ ಮತ್ತು ಪೂರ್ ಬ್ಯಾಕ್ಗ್ರೌಂಡ್ ಬಂದಂತ ವಿದ್ಯಾರ್ಥಿಗಳನ್ನ ಇದರಲ್ಲಿ ಆಯ್ಕೆ ಮಾಡಿಕೊಳ್ಳುವಂತ ಒಂದು ಹಿನ್ನೆಲೆಯಲ್ಲಿ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಈ ವರ್ಷ ನಮ್ಮ ಕಾಲೇಜಿನ ವಿದ್ಯಾರ್ಥಿಯನ್ನು ಆಯ್ಕೆ ಮಾಡಿದ್ದು ನಮಗೆ ತುಂಬಾ ಹೆಮ್ಮೆಯ ವಿಷಯವಾಗಿದೆ. ಶಿವಾನಂದ ಹಾಲಟ್ಟಿ ಪ್ರಥಮ ದಿನದಿಂದನೂ ಕೂಡ ಒಬ್ಬ ಪ್ರತಿಭಾನ್ವಿತ ವಿದ್ಯಾರ್ಥಿಯಾಗಿದ್ದ, ಆಸಕ್ತಿಯಿಂದ ವರ್ಗದಲ್ಲಿ ಪಾಠಗಳನ್ನು ಕೇಳ್ತಾ ಇದ್ದ, ಪ್ರಯೋಗಾಲಯಗಳಲ್ಲಿ ಕೂಡ ಅತ್ಯಂತ ಆಸಕ್ತಿಯಿಂದ ಒಂದು ಪ್ರಯೋಗಗಳನ್ನು ಮಾಡುತ್ತಿದ್ದ, ಅಲ್ಲಿ ಬರ್ತಕ್ಕಂಥ ನಹಕಿ ವಿಚಾರಗಳನ್ನ ತನ್ನ ಉಪನ್ಯಾಸಕರೊಂದಿಗೆ ಚರ್ಚೆ ಮಾಡ್ತಾ ಮುಂದುವರಿತಾ ಇದ್ದ ಅಂತ ಒಬ್ಬ ವಿದ್ಯಾರ್ಥಿಯನ್ನ ಆಯ್ಕೆ ಮಾಡಿದ್ದು ಇಲ್ಲಿ ಸೂಕ್ತವಾಗಿದೆ. ಆ ಥರದ ವಿದ್ಯಾರ್ಥಿಗಳನ್ನ ನಾವು ಬೇರೆ ದೇಶದ ವಿಜ್ಞಾನಿಗಳೊಂದಿಗೆ ಚರ್ಚೆ ಮಾಡಲು ಕಳಿಸ್ಕೊಟ್ಟಾಗ ಅಲ್ಲಿನ ಸಂಸ್ಥೆಗಳೊಂದಿಗೆ ಮತ್ತು ಅಲ್ಲಿನ ವಿಜ್ಞಾನಿಗಳೊಂದಿಗೆ ಬೆರೆತು ಅವರಿಂದ ಪ್ರೇರಣೆಯನ್ನ ಪಡೆದು ಇವರು ಕೂಡ ಮುಂದೆ ವಿಜ್ಞಾನ ಕ್ಷೇತ್ರದಲ್ಲಿ ಒಳ್ಳೆಯ ಒಂದು ಸಾಧನೆಯನ್ನ ಮಾಡಲಿಕ್ಕೆ ಸಾಧ್ಯ ಅನ್ನುವಂಥದ್ದು ನಮ್ಮ ಅಭಿಪ್ರಾಯವಾಗಿದೆ. ಸೊ ಈ ವಿದ್ಯಾರ್ಥಿ ಬರುವ ದಿನಗಳಲ್ಲಿ ತನ್ನ ವಿಜ್ಞಾನ ಆಸಕ್ತಿಯನ್ನ ಇನ್ನೂ ಹೆಚ್ಚು ಬೆಳೆಸಿಕೊಂಡು ಈ ಒಂದು ಕಾರ್ಯಕ್ರಮದಿಂದ ಪ್ರಯೋಜನವನ್ನು ಪಡೆದು ವಿಜ್ಞಾನ ಕ್ಷೇತ್ರಕ್ಕೆ ಆತನದೇ ಆದಂತಹ ಕೊಡುಗೆ ನೀಡಲಿ ಅಂತ ಹೇಳಿ ನಮ್ಮ ಸಂಸ್ಥೆ ನಮ್ಮೆಲ್ಲ ಉಪನ್ಯಾಸಕ ಮಿತ್ರರ ಪರವಾಗಿ ಅವನ ಎಲ್ಲ ವಿದ್ಯಾರ್ಥಿ ಸ್ನೇಹಿತರ ಪರವಾಗಿ ನಾನು ಅವನಿಗೆ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ.